ಮಹಿಳೆಯರಿಗೆ ಕೊಟ್ಟಿರುವ ಸ್ವಾತಂತ್ರ್ಯವನ್ನು ಸದ್ಬಳಕೆ ಮಾಡಿಕೊಂಡು ತಮ್ಮ ಕುಟುಂಬ ಮತ್ತು ಸಮಾಜದ ಪ್ರಗತಿಗೆ ಮುಂದಾಗಬೇಕು ಎಂದು ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಕಾರ್ಯನಿರ್ವಾಹಕ ವ್ಯವಸ್ಥಾಪಕಿ ಪದ್ಮಲತಾ ನಿರಂಜನ್ ಕುಮಾರ್ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಅಂಕ್ಲಿಯ ಗೊಮಟೇಶ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮಹಿಳೆಯರಲ್ಲಿ ಒಂದು ಅದ್ಭುತವಾದ ಶಕ್ತಿ ಅಡಗಿದೆ. ಹಾಗಾಗಿಯೇ ಇಂದು ಮಹಿಳೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಾಧನೆ ಮಾಡುವ ಮುಖಾಂತರ ಪುರುಷರಿಗಿಂತ ಯಾವುದರಲ್ಲಿಯೂ ಕಡಿಮೆ ಇಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾಳೆ ಎಂದರು. ಪ್ರೀತಿ ಅಂತಂದ್ರೆ ನೋಡಿ ಏನು ಪ್ರೀತಿ ಅಂತಂದ್ರೆ ಗಂಡಸರಿಗೆ ಗೊತ್ತಿಲ್ಲ ಅವರಿಗೆ ದ್ವೇಷ. ಪ್ರೀತಿ ಅಂದ್ರೆ ಏನು? ಮಹಾವೀರ ತೀರ್ಥಂಕರರು ಕಾಡಿನಲ್ಲಿ ಹೋಗ್ತಾ ಇರ್ತಾರಂತೆ, ಅವರಿಗೆ ಒಂದು ಹಾವು ಕಚ್ಚಿತಂತೆ. ಇಲ್ಲಿ ನಮ್ಮ ಜೈನರು ಹೇಳ್ತಾರೆ ಆ ಹಾವು ಕಚ್ಚಿದಂತ ಆ ಜಾಗದಿಂದ ರಕ್ತ ಬರಲಿಲ್ಲ, ಬದಲಾಗಿ ಹಾಲು ಬಂತು ಅಂತ. ಅಂದ್ರೆ ಏನ್ರಿ ಅದು? ಏನದು ಹಾಲು ಅಂತಂದ್ರೆ ತಾಯಿಯ ಒಲೆಯಲ್ಲಿ ಯಾವ ರಕ್ತ ಇದೆ ಅದು ಪರಿವರ್ತನೆ ಆಗಿ ಆ ಮಕ್ಕಳನ್ನು ಹಿಡಿದ ತಕ್ಷಣ ಹೇಗೆ ಆ ಬ್ಲಡ್ ಆ ರಕ್ತ ಸಹ ಹಾಲಾಗಿ ಹರಿತದೋ ಅವಳ ಪ್ರೀತಿಗೆ ಅಷ್ಟು ಬೆಲೆ ಉಂಟು. ಹಾಗಾಗಿ ತೀರ್ಥಂಕರನ್ನು ಅದಕ್ಕೆ ಹೋಲಿಸಿದ್ದಾರೆ. ಆ ಪ್ರೀತಿ ಮಾವೀರ ತೀರ್ಥಂಕರರಲ್ಲಿ ಇತ್ತಂತೆ. ಹಾವು ಕಚ್ಚಿದ ಜಾಗದಲ್ಲಿ ಕ್ಷಮಾಗುಣವಾಗಿ ಆ ರಕ್ತದ ಬದಲು ಹಾಲಾಗಿ ಹರಿತಂತೆ. ಸದಾ ಜಗಳ, ಒಬ್ಬರನ್ನು ಒಬ್ಬರು ಕಂಡ್ರೆ ಆಗೋದು ಆಗದ ಸ್ಥಿತಿಗೆ ನಮ್ಮನ್ನು ಇಲ್ಲಿಗೆ ತಂದವರು ಯಾರು ಹೇಳಿದ್ರೆ ನನ್ನ ಭಾಷೆ ಅಲ್ಲ, ಆಚಾರ್ಯರು ಹೇಳ್ತಾರೆ ಗಂಡಸರು. ಸತತವಾಗಿ ಅನಾದಿ ಕಾಲದಿಂದಲೂ ನೀವು ಗಮನಿಸಿರ್ಬೇಕು, ಒಂದೇ ಒಂದು ಅಥವಾ ಬೆರರ ಎಣಿಕೆಯಲ್ಲಿ ನಮ್ಮ ದೇಶದಲ್ಲೇ ಎನ್ಲೈಟೆಡ್ ಲೇಡೀಸ್ ಎಷ್ಟಿದ್ದಾರೆ, ಕೇವಲ ಜ್ಞಾನ ಪಡೆದವರು ಎಷ್ಟಿದ್ದಾರೆ, ಮೋಕ್ಷಗಾಮಿಗಳು ಎಷ್ಟಿದ್ದಾರೆ. ಯಾಕೆ ಇಷ್ಟೆಲ್ಲ ಗುಣಗಳು, ಉತ್ತಮ ಗುಣಗಳು, ಆನಂದ, ಪ್ರೀತಿ, ತ್ಯಾಗ, ಕ್ಷಮ ಗುಣಗಳು ಅವಳಲ್ಲಿ ಇದ್ದರೂ ಸಹ, ಅವಳಿಗೆ ಅರ್ಹತೆ ಇದ್ದರೂ ಸಹ ಅವಳಿಗೆ ಯಾಕೆ ಕೇವಲ ಜ್ಞಾನ ಪ್ರಾಪ್ತಿ ಆಗಲಿಲ್ಲ? ಓಕೆ ಫೈನ್, ಬ್ರಾಹ್ಮಿ ಸುಂದರಿ ಓಕೆ ಫೈನ್, ಎಲ್ಲ ಹೋಯ್ತಾ ಆ ಗುಣಗಳನ್ನ, ಯಾಕೆ ನಮ್ಗೆ ಕೇವಲ ಜ್ಞಾನ ಪ್ರಾಪ್ತಿ ಆಗ್ಲಿಲ್ಲ? ಎಲ್ಲೋ ಒಬ್ಳು ಮೀರಾ ಅಂತೆ ದಕ್ಷಿಣ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತೆಗೆದ್ರೆ ಎಲ್ಲೋ ಒಬ್ಳು ಅತ್ತಿಮಬ್ಬೆ ಅಕ್ಕ ಮಹಾದೇವಿ ಅತ್ತಿಮಬ್ಬೆ ಎಷ್ಟು ವೀರಳ, ಲಕ್ಷಾಂತರ 8 ಲಕ್ಷಾಂತರ ಜನ ನಾವು ಹುಟ್ಟಿಸಲಿದ್ದೇವೆ, ಇಷ್ಟೇ ಗುಣಗಳು ಅನ್ನುವಂಥದ್ದು ಎಲ್ಲೋ ಹೋಯ್ತು. ಯಾಕೆ ಏನಾಯ್ತು ಅಂತ ಹೇಳುವಾಗ ಪುನಃ ನನ್ನ ಭಾಷೆಯಲ್ಲ, ಆಚಾರ್ಯರು ಹೇಳ್ತಾರೆ ಸತತವಾಗಿ ಮಹಿಳೆಯನ್ನು ತಗುಬಿದ್ದಾರೆ, ಸಪ್ರೆಸ್ ಮಾಡಿದ್ದಾರೆ. ಅವಳ ಆನಂದ ಗುಣ ಇದ್ರೆ, ಅವಳ ನಗು ನಗುತ್ತಾ ಬಂದ್ರೆ, ನಲಿ ನಲಿತಾ ಬಂದ್ರೆ, ಏ ಯಾಕ ಮಾಡ್ದ್ಯ ನಗು ನಗುತ್ತಾ ನೀ ಬರುವೆ, ಏ ಯಾಕಂತ ಅಲ್ಲಿ ನಗು ನಗ್ತಾ ದುಃಖದಲ್ಲಿರು. ಗೊಮಟೇಶ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ ಎ ಮಗದುಂ ಮಾತನಾಡಿ, ಸಮಾಜದಲ್ಲಿ ಸ್ವಾತಂತ್ರ್ಯವಾಗಿ ಬಾಳಿ ಬದುಕಬೇಕು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂಬ ಛಲ ಮಹಿಳೆಯರಲ್ಲಿ ಇಂದು ಬಂದಿದೆ. ಆದ್ದರಿಂದ ಇಂದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮಹಿಳೆಯರು ಪುರುಷರಿಗಿಂತ ಮುಂದೆ ಇದ್ದಾರೆ ಎಂದರು. ನನಗನ್ಸ್ತದೆ ನಾವು ಗಂಡಸರೆಲ್ಲ ಊಟ ಮಾಡಿಕೊಂಡು ನಮ್ಮ ಉದ್ಯೋಗ ಕೆಲಸ ಬಿಸ್ನೆಸ್ ರಾಜಕಾರಣ ಎಲ್ಲ ಮಾಡ್ಕೊತಾ ಹೊರಗಡೆ ಇರ್ತೀವಿ, ಮನೆಯಲ್ಲಿ ಏನ್ ನಡೀತದೆ ನಮ್ಗೆ ಗೊತ್ತಿರಲ್ಲ. ಅವರು ಪಾಪ ಎಷ್ಟು ಕಷ್ಟಪಡ್ತಿರ್ತಾರೆ ಹೆಣ್ಮಕ್ಕಳು, ತಮ್ಮ ಮಕ್ಕಳನ್ನ ಬೆಳೆಸ್ಕೊಂಡು ಇಟ್ಕೊಂಡು ಶಿಕ್ಷಣವನ್ನು ಇಟ್ಕೊಂಡು ಮನೆ ಸಂಭಾಳಿಸೋದು ಇಟ್ಕೊಂಡು ಎಲ್ಲವೂ ನೋಡ್ಕೊಂಡು ಹೋಗೋದಂದ್ರೆ ಬಹಳ ಸಲ ಏನಾಗ್ತದೆ ಅಂತಂದ್ರೆ ಎರಡು ಮಂದಿ ಹೆಣ್ಣು ಹೆಣ್ಮಕ್ಳಿಗೆಲ್ಲ ಕೊಟ್ಟಿರ್ತಾರೆ, ಕ್ಲಾಸ್ಮೇಟ್ಸ್ ಎಲ್ಲ ಕೊಟ್ಟಿರ್ತಾರೆ, ನೀನೇನ್ ಮಾಡ್ತೀಯ ಅಂತ ಅಂದ್ಕೊಡ್ಲಿ. ಒಬ್ಬಳು ಹೇಳ್ತಾರೆ ನಾನೀಗ ಇನ್ಫೋಸಿಸ್ನಲ್ಲಿ ಐ ಮೀನ್ ಇಂಜಿನಿಯರ್ ಅಂತ ಹೇಳ್ತಾಳೆ, ಇನ್ನೊಬ್ಬರು ಹೇಳಿದ್ರಿ ನಾನು ಐ ಮಾಡ ಅಡ್ವೊಕೇಟ್ ಅಂತ ಹೇಳ್ತಾರೆ, ಇನ್ನೊಬ್ಬರು ಮೊತ್ತವನ್ನು ಅವ್ರ ಕ್ಲಾಸ್ಮೇಟ್ ಬಗ್ಗೆ ಅಷ್ಟೇ ಪಿ ಯು ಸಿ ಆದ್ಕೊಂಡು ಎಜುಕೇಷನ್ ಮುಗಿಸಿರ್ತಾಳೆ, ಮದುವೆ ಮಾಡಿಬಿಟ್ಟಿರ್ತಾರೆ. ಮದುವೆ ಮಾಡಿಕೊಡ್ಲಿ ಅಂತ ಅವಳೇ ಹೇಳ್ತಾರೆ ನೀನೇನ್ ಮಾಡ್ತೀಯ ಈಗ ಅಂತಂದ್ರೆ ನಾನು ಏನು ಮಾಡಲ್ರಿ ಅಂತ, ಏನು ಮಾಡಲ್ಲ ಅಂತಂದ್ರೆ ನಾನು ಮನೆ ನೋಡ್ಕೊಂಡಿರ್ತೀನಿ ಅಂತ. ಅದರ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೀವೇನು ಇಬ್ರು ಕೆಲಸ ಮಾಡ್ತಿರ್ಲಿ, ನೀವು ಅಡ್ವೊಕೇಟ್ ಇರ್ಬೋದು, ನೀವು ಇನ್ಫೋಸಿಸ್ನಲ್ಲಿ ನೌಕರಿ ಮಾಡ್ಬೋದು, ನೀವು ಲಕ್ಷಗಟ್ಟಲೆ ಸಂಬಳ ತರಬಹುದು, ಇವರು ಮನೆ ನೋಡ್ಕೊಳ್ಳೋದಂತಾರೆ ಅದು ಒಂದು ಕೆಲಸ, ನಿಮ್ಮ ಉದ್ಯೋಗಕ್ಕಿಂತ ದೊಡ್ಡ ಕೆಲಸ, ಅದು ಉದ್ಯೋಗಕ್ಕಿಂತ ಅತಿ ದೊಡ್ಡ ಕೆಲಸ ಅಂತಂದ್ರೆ ಮನೆ ನೋಡ್ಕೊಳ್ಳೋದು.
ಗೊಮಟೇಶ ಶಿಕ್ಷಣ ಸಂಸ್ಥೆಯ ಕೋಶಾಧ್ಯಕ್ಷೆ ಲಲಿತಾ ಎನ್ ಮಗ್ದುಂ ಅಧ್ಯಕ್ಷತೆ ವಹಿಸಿ ಸಮಾಜದಲ್ಲಿ ತಾಯಂದಿರ ಜವಾಬ್ದಾರಿ ಮಹತ್ತರವಾಗಿದೆ ಆದ್ದರಿಂದ ಮಹಿಳೆಯರಿಗೂ ಸಮಾನತೆ ಕೊಡಬೇಕು ಎಂದರು ಅವರಲ್ಲಿರುವ ಹೆಣ್ಣು ಮಕ್ಕಳ ಕಳಕಳಿ ಈ ನೋಡಿ ಎಂತ ರಾಜಮನೆತನದಂತವರಾಗಿ ಅವರಿಗೆ ಏನು ಕಮ್ಮಿ ಇರಲಿಲ್ಲ ತಮ್ಮ ಕ್ಷೇತ್ರವನ್ನು ಬೆಳೆಸಿ ಕ್ಷೇತ್ರವನ್ನು ನೋಡಿ ಇರಬಹುದಿತ್ತು ಆದರೆ ಇವತ್ತು ಅವರ ಸಮಾಜದಲ್ಲಿ ಅವರ ಕಾರ್ಯ ಶೈಕ್ಷಣಿಕ ಧಾರ್ಮಿಕ ವಿಶೇಷವಾಗಿ ಶಿಕ್ಷಣ ನನಗನ್ಸುತ್ತೆ ಎಲ್ಲ ಕಾಲೇಜು ಸ್ಕೂಲ್ಸ್ ಎಲ್ಲ ಕಡೆಯಿಂದ ಶೈಕ್ಷಣಿಕ ನೂರು ಮೇಲೆ ಇರಬೇಕು ನಮಗೆ ಅನ್ಸುತ್ತೆ ಇಷ್ಟು ಇಂತ ಇಷ್ಟು ಇಟ್ಟುಕೊಂಡು ಎಂಪ ಅಂತ ಮಾಡೋದು ಅಂತ ಅವ್ರು ಹೆಂಗೆ ನಡೆಸ್ತಿರ್ಬೇಕು ಅಂತ ಯಾಕಂದ್ರೆ ನಾನು ನಮ್ಮ ಸರ್ಗೆ ಯಾವತ್ತೂ ಹೇಳ್ತಾ ಇರ್ತೇನೆ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ಪೀಸ್ ಆಫ್ ಮೈಂಡ್ ಬೇಕು ಅಂತಂದ್ರೆ ಒಂದು ಧರ್ಮಸ್ಥಳಕ್ಕೆ ಹೋಗಿ ಇನ್ನೊಂದು ಹಾಸ್ಪಿಟಲ್ ಅಡ್ಮಿಷನ್ ಯಾಕಂದ್ರೆ ಅವ್ರ ಲೆವೆಲಲ್ಲಿ ಅಂತೂ ನಾವು ಮಾಡ್ಲಿಕ್ಕೆ ಆಗಲ್ಲ ಆ ಮಾತು ಬೇರೆ ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಚೌಗುಲೆ ಮಾತನಾಡಿ ಮಹಿಳೆಯರಿಂದ ನಮ್ಮ ನಾಡಿನ ಸಂಸ್ಕಾರ ಸಂಸ್ಕೃತಿ ರಕ್ಷಣೆ ಪ್ರೀತಿ ವಾತ್ಸಲ್ಯ ಕೊಡಲು ಸಾಧ್ಯ ಅಂತಹ ಮಹಿಳೆಗೆ ನಮ್ಮ ನಾಡಿನಲ್ಲಿ ಗೌರವದ ಸ್ಥಾನವಿದೆ ಎಂದರು ಮಹಿಳಾ ದಿನಾಚರಣೆ ನಿಮಿತ್ತ ಮಹಿಳೆಯರಿಗೆ ಅಷ್ಟೇ ಕೂಡ್ಕೊಂಡು ನಾವು ಹಾಗೆ ನಾವು ಹೀಗೆ ನಮ್ಮಿಂದನೇ ಜಗತ್ತು ಅಂತ ನಿಮ್ಮ ನಿಮ್ಮ ಹೊಗಳ್ಕೊಳ್ಳೋದಕ್ಕಿಂತ ನಿಮ್ಮನ್ನ ಕಂಡು ನಾವೇನ್ ಹೇಳ್ತೀವಲ್ಲ ಅದಕ್ಕೆ ಬಹಳ ಮಹತ್ವ ಇರುತ್ತೆ ಅದಕ್ಕೆ ನಾವು ಇಬ್ಬರು ಇದ್ದೀವಿ ಬಾಕಿ ಎಲ್ಲ ಸ್ಟೇಜ್ ನಿಮಗೆ ಬಹುಶಃ ಇಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗಿಂತ ನಾನು ಇವತ್ತು ಬಹಳ ಲಕ್ಕಿಯಾಗಿದ್ದೀನಿ ಯಾಕೆಂದ್ರೆ ನಾನಿವತ್ತು ಈ ವಿಶ್ವ ಮಹಿಳಾ ದಿನಾಚರಣೆಯನ್ನ ನನ್ನ ಜೀವನದ ಅತ್ಯಂತ ನಾಲ್ಕು ಮಹತ್ವದ ಮಹಿಳೆಯರ ಜೊತೆಗೆ ನಾನು ಆಚರಿಸ್ತಾ ಇದ್ದೇನೆ ನನ್ನ ತಾಯಿ ನನ್ನ ಅಕ್ಕ ಸಿಸ್ಟರ್ ನನ್ನ ಹೆಂಡತಿ ಮಿಸಸ್ ನನ್ನ ಮಗಳು ಈ ನಾಲ್ಕು ಜನರ ಜೊತೆ ನಾನಿವತ್ತು ಆಚರಿಸ್ತಾ ಇದ್ದೇನೆ ಅದಕ್ಕೆ ನನ್ನ ಇವತ್ತಿನ ದಿವಸ ನನಗೆ ಅತ್ಯಂತ ಮಹತ್ವವಾದ ದಿವಸ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಜಾ ಸುರೇಶ್ ಪಾಟೀಲ್ ವೈಶಾಲಿ ಚೌಗುಲೆ ಪ್ರಾಚಾರ್ಯರಾದ ವಿಎ ಜಾಧವ್ ವಿಎ ತೋರಾಟ್ ಡಾಕ್ಟರ್ ಬಸವರಾಜ್ ಗಂಟಿ ಎನ್ಎಸ್ ನಿಡಗುಂದೆ ಬಸವಣ್ಣಿ ಸಂಗಪ್ಪಗೋಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ ಏರ್ಪಡಿಸಿದ್ದ ರಂಗೋಲಿ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಹಿಳೆಯರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು ಸವಿತಾ ಕಾಂಬಳೆ ಸ್ವಾಗತ ಗೀತೆ ಹಾಡಿದರು ಶಿಕ್ಷಕಿ ಶೈಲಾ ಗೋಕಾಕ್ ಸ್ವಾಗತಿಸಿದರು ಆಶಾರಾಣಿ ವಿಎಸ್ ಮತ್ತು ಡಾಕ್ಟರ್ ಸುಜಾತಾ ಬಿ ನಿರೂಪಿಸಿದರು ರೇಣುಕಾ ತಳವಾರ್ ವಂದಿಸಿದರು ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ ಇವರ ವರದಿ